ಪ್ರಜಾಪ್ರಭುತ್ವಕ್ಕೆ ವಿಶ್ವನಾಥ್ ವಿರುದ್ಧ ಮುನೇಗೌಡ ಪ್ಲಾನ್ ಫೇಲ್ ಆಯ್ತಾ ಬಿಜೆಪಿ ಮಣಿಸೋಕೆ ಕೇಶವರಾಜಣ್ಣ ಕಸರತ್ತು ವರ್ಕೌಟ್ ಆಗುತ್ತಾ ಈ ಬಾರಿಯೂ ಭಾರಿ ಅಂತರದಲ್ಲಿ ವಿಶ್ವನಾಥ್ ವಿಜಯ ಸಾಧಿಸುತ್ತಾರೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೊಡಿ ಬಹಳ ಕುತೂಹಲ ಮುನೇಗೌಡರು ಜೆಡಿಎಸ್ ಅಭ್ಯರ್ಥಿಯಿಂದ ಘೋಷಣೆ ಆದ್ಮೇಲೆ ಬಂದಂತ ವೇಗ ನೋಡಿದ್ರೆ ಮನುಷ್ಯ ಏನೋ ಮಾಡ್ಬಿಡ್ದಪ್ಪ ಗೆದ್ಬಿಟ್ರು ಅಂತ ಲೆಕ್ಕಾಚಾರ ಇತ್ತು ಆದ್ರೆ ಯಾವ್ದೋ ಒಂದು ಕಿಡ್ನಾಪ್ ಮಾಡಿಸಿಕೊಂಡಂತಪ್ಪ ಆ ತರದ ಸ್ಕೀಮ್ ಮಾಡಕ್ ಹೋಗಿ ತಗ್ಲಾಕೊಂಡ್ರು ಅನ್ನೋ ಒಂದು ಸುದ್ದಿ ಸ್ಪ್ರೆಡ್ ಆಗ್ಲಾಗಿ ನೆಗೆಟಿವ್ ಒಂದಷ್ಟು ಅಂಶಗಳು ಸ್ಪ್ರೆಡ್ ಆಗಕ್ ಶುರು ಆಯ್ತು ವಿಶ್ವನಾಥ್ ಮೂರು ಬಾರಿ ಗೆದ್ದಂತಹ ವ್ಯಕ್ತಿ ಹ್ಯಾಟ್ರಿಕ್ ಇರೋ ವಿಶ್ವನಾಥ್ ವಿಶ್ವನಾಥ್ ರನ್ನ ಯಾವುದೇ ಕಾರಣಕ್ಕೂ ಸೋಲ್ಸಕ್ ಸಾಧ್ಯ ಇಲ್ಲ ಅನ್ನೋ ಒಂದು ವಾತಾವರಣವನ್ನ ಕೋಟೆ ಕಟ್ಕೊಂಡಿದ್ರು ಆದ್ರೆ ಈ ಜೆಡಿಎಸ್ ಎಸ್ ಕಾಂಗ್ರೆಸ್ ಒಂದಷ್ಟು ಜನ ಈ ಒಕ್ಕಲಿಗ ಮತ್ತೆ ರೆಡ್ಡಿ ಅನ್ನೋ ಒಂದಷ್ಟು ವಸ್ತುಗಳನ್ನ ಇಟ್ಕೊಂಡು ಚುನಾವಣೆಗೆ ಬಂದಾಗ ಸ್ವಲ್ಪ ಇಂಪ್ಯಾಕ್ಟ್ ಆದಂಗೆ ಕಾಣ್ತಾ ಇತ್ತು ಇಲ್ಲ ಕಂಪ್ಲೀಟ್ ಮುನೇಗೌಡರ್ ಸಪೋರ್ಟ್ ಮಾಡ್ಬಿಡುತ್ತಂತೆ ರಾಜಣ್ಣ ರಾಜಣ್ಣ ಮುನೇಗೌಡ ಇಬ್ರು ಸೇರ್ಕೊಂಡು ವಿಶ್ವನಾಥ್ ಸೋಲಿಸ್ತಾರಂತೆ ಇವೆಲ್ಲ ಇಬ್ರು ಒಟ್ಟಿಗೆ ಸೇರಿ ಮೀಟ್ ಮಾಡಿದ್ರು ವಿಶ್ವನಾಥ್ ವಿರುದ್ಧ ಇವೆಲ್ಲವೂ ಆದಾಗ ಒಂದು ಏನೋ ಆಗ್ತಾರೆ ಮಾಡ್ತಾರೆ ಅನ್ನೋದಿತ್ತು ಯಾವಾಗ ಆ ಒಂದು ಸ್ಕೀಮ್ ಅನುಕಂಪ ಬರೋ ರೀತಿ ಕಿಡ್ನಾಪ್ ಕತೆ ಇವೆಲ್ಲ ಒಂದಷ್ಟು ರಿವೀಲ್ ಆಯಿತು ಅದಾದ್ಮೇಲೆ ನೆಗೆಟಿವ್ ವೈಬ್ರೇಷನ್ ಬಿಲ್ಡ್ ಆಯಿತು ವಿಶ್ವನಾಥ್ ಅಲ್ಲಿಗೆ ಯಾ ಐ ಬಸಾವ್ ಅಂತ ಅವರು ಕೂಡ ಇದ್ ಮಾಡ್ಕೊಂಡ್ರು ವಿಶ್ವನಾಥ್ ಹಾಗೆ ಕೇಶವಣ್ಣ ಹಾಗೆ ಮುನೇಗೌಡ ಇವರ ಫೈಟ್ ಹಿಡಿದಾ ಇದೆ ವಿಶ್ವನಾಥ್ಗೆ ಅಚಲವಾದಂತ ನಂಬಿಕೆ ಇದೆ ವಿಶ್ವನಾಥ್ಗೆ ಪೂರ ವಿಶ್ವಾಸವಿದೆ ವಿಶ್ವನಾಥ್ ವಿಕ್ಟರಿ ನಂದೆ ಅನ್ಕಂಡ್ ಅವರೇ ನೋಡ್ಬೇಕು ಏನಾಗತ್ತೆ ಅಂತ ಎಸ್ ವೀಕ್ಷಕ್ರೆ ನಿಮ್ ಪ್ರಕಾರ ಯಲಂಕಾದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಹೀಗಾಗಿ ಜಾತಿ ಮತ್ತು ಪಕ್ಷವನ್ನು ಬದಿಗಿಟ್ಟು ಅಭ್ಯರ್ಥಿಯನ್ನು ಲಿಸ್ಟನ್ನು ಮಾಡಿಕೊಂಡು ಸೂಕ್ತ ಅಭ್ಯರ್ಥಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಡಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಹ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋರಂತ ಗೆಲ್ಲಿಸಿ ಭ್ರಷ್ಟರನ್ನ ದುರುಳರನ್ನ ವಂಶ ಪಾರಂಪರ್ಯ ರಾಜಕೀಯ ಮಾಡೋರಿಗೆ ಅವಕಾಶ ಕೊಡಬೇಡಿ ಇದು ಮತದಾನ ಮಾಡೋ ಸಮಯ ಮತವನ್ನು ದಾನ ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ